ಕ್ರಿಕೆಟ್ ಅಭಿಮಾನಿಗಳಿಗೆ 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಭರಪೂರ ಮನೋರಂಜನೆ ನೀಡ್ತಾ ಇದೆ. ಅದರಲ್ಲೂ ಈ ಬಾರಿ ಬಂದಿರುವ ಹೈಸ್ಕೋರಿಂಗ್ ಪಂದ್ಯಗಳ 4-6 ಸುರಿಮಳೆಯೇ ಆಗಿದೆ. ಪ್ರತಿ ಪಂದ್ಯಗಳು ಕೂಡ ಜಿದ್ದಾಜಿದ್ದಿನ ಪೈಪೋಟಿಗೆ ಸಾಕ್ಷಿಯಾಗಿದ್ದು ಕ್ಯಾಪ್ಟನ್ ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಮಹತ್ವದ್ದಾಗಿರುತ್ತೆ. ತಂಡದ ಯಶಸ್ಸು ಮತ್ತು ವೈಫಲ್ಯದ ಹೊಣೆ ಸಂಪೂರ್ಣ ನಾಯಕನ ಮೇಲಿರುತ್ತೆ. ತಂಡ ಉತ್ತಮ ಪ್ರದರ್ಶನ ನೀಡದೇ ಇದ್ರೆ ನಾಯಕನನ್ನೇ ಜವಾಬ್ದಾರನನ್ನಾಗಿ ಮಾಡಲಾಗುತ್ತೆ. ಅದು ಈ ಬಾರಿಯ ಐಪಿಎಲ್ನಲ್ಲಿ ಕೂಡ ನಡೆದಿದೆ. ಹೀಗಾಗಿ ಕಳಪೆ ಪ್ರದರ್ಶನ ನೀಡಿದ ತಂಡಗಳ ನಾಯಕರು ಈಗ ಡೇಂಜರ್ ಝೋನ್ನಲ್ಲಿ ನಿಂತಿದ್ದಾರೆ. ಹೌದು, ಐಪಿಎಲ್ನಲ್ಲಿ ತಂಡಗಳು ನೀಡಿರುವ ಪ್ರದರ್ಶನಗಳ ಆಧಾರದ ಮೇರೆಗೆ ಈ ಬಾರಿ ಟೂರ್ನಿ ಮುಗಿದ ಬೆನ್ನಲ್ಲೇ ಕೆಲವರು ನಾಯಕತ್ವ ಕಳೆದುಕೊಳ್ಳಲಿದ್ದಾರೆ. ಪ್ರಮುಖವಾಗಿ 3 ದೈತ್ಯ ತಂಡಗಳ ನಾಯಕರ ಮೇಲೆ ಈ ಸಲ ಭಾರೀ ಒತ್ತಡ ಎದುರಾಗಿದೆ. ಮುಂದಿನ ಐಪಿಎಲ್ ಟೂರ್ನಿಗೂ ಮುನ್ನ ಮೆಗಾ ಆಕ್ಷನ್ ನಡೆಯಲಿದೆ. ಹೀಗಾಗಿ ಬಹುತೇಕ ಎಲ್ಲ ಆಟಗಾರರನ್ನ ಹರಾಜಿಗೆ ಬಿಟ್ಟು ಹೊಸ ತಂಡಗಳನ್ನ ಕಟ್ಟಲು ಫ್ರಾಂಚೈಸಿ ಮುಂದಾಗಿದೆ. ಅದರಲ್ಲೂ ಈ 3 ಟೀಮ್ಸ್ ನಾಯಕರನ್ನ ಕೂಡ ಹರಾಜಿಗೆ ಬಿಡಲಿದ್ದಾರೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ಬ್ಯಾಟರ್ಗಳಲ್ಲಿ ಒಬ್ಬರಾಗಿರುವ ಶಿಖರ್ ಧವನ್ ಪಂಜಾಬ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ಸಿ ಕಳೆದುಕೊಳ್ಳುವುದು ಬಹುತೇಕ ಖಚಿತ. ಈ ಸಲ 5 ಪಂದ್ಯಗಳಲ್ಲಿ ಪಂಜಾಬ್ ತಂಡವನ್ನ ಲೀಡ್ ಮಾಡಿದ್ದ ಗಬ್ಬರ್ ಸಿಂಗ್ ಇಂಜುರಿಯಾಗಿ ಆಡ್ತಿಲ್ಲ. ಇಂಜುರಿ ಜೊತೆ ಮುಂದಿನ ವರ್ಷ ಐಪಿಎಲ್ ವೇಳೆಗೆ ಧವನ್ಗೆ 39 ವರ್ಷವಾಗಿರುತ್ತೆ. ಫಿಟ್ನೆಸ್ ಮತ್ತು ಫಾರ್ಮ್ ದೃಷ್ಟಿಯಿಂದ ಶಿಖರ್ ಅವರನ್ನ ಕೈಬಿಡುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ ವರ್ಷ ಐಪಿಎಲ್ ಬಳಿಕ ಧವನ್ ಆಡ್ತಾ ಇರೋದು ಈ ಸಲದ ಐಪಿಎಲ್ನಲ್ಲಿ ಮಾತ್ರ. ಈ ಮಧ್ಯೆ ಡೊಮೆಸ್ಟಿಕ್ ಕ್ರಿಕೆಟ್ ಸಹ ಆಡಿಲ್ಲ. ಪಂಜಾಬ್ ಕಿಂಗ್ಸ್ ಕೈ ಬಿಡುವುದಕ್ಕೂ ಮುನ್ನವೇ ಗಬ್ಬರ್ ಸಿಂಗ್ ಕ್ರಿಕೆಟ್ನಿಂದ ನಿವೃತ್ತಿಯಾದರೂ ಆಶ್ಚರ್ಯವಿಲ್ಲ. ದಕ್ಷಿಣ ಆಫ್ರಿಕಾದ ಫಾಫ್ ಡು ಪ್ಲೆಸಿಸ್ ಕಳೆದ 3 ವರ್ಷಗಳಿಂದ RCB ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಆದರೆ ತಂಡಕ್ಕೆ ಟ್ರೋಫಿ ಗೆದ್ದುಕೊಡಲು ಸಾಧ್ಯವಾಗಿಲ್ಲ. 2022 ಪ್ಲೇ ಆಫ್ಗೆ ಮುನ್ನಡೆಸಿದ್ದಷ್ಟೇ ಫಾಫ್ ಕ್ಯಾಪ್ಟನ್ಸಿಯಲ್ಲಿ ಸಿಕ್ಕ ಯಶಸ್ಸು ಈ ಸಲ RCB ಅಸ್ಥಿರ ಪ್ರದರ್ಶನ ನೀಡಿದ್ದು. ಇನ್ನು ವೈಯಕ್ತಿಕವಾಗಿಯೂ ಫಾಫ್ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಅವರಿಂದ ಬಂದಿರೋದು ಜಸ್ಟ್ 3 ಹಾಫ್ 50 ಮಾತ್ರ. ಮಹತ್ವದ ಪಂದ್ಯಗಳಲ್ಲಿ ಕೈಕೊಟ್ಟಿದ್ದಾರೆ. ಸತತ ಸೋಲುಗಳನ್ನ ಕಂಡ RCBಯನ್ನ ಗೆಲುವಿನತ್ತ ಮುಖ ಮಾಡಿಸಲು ಅವರು ಸದ್ಯಕ್ಕೆ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಅವರ ಕ್ಯಾಪ್ಟನ್ಸಿಗೆ ಈ ಬಾರಿ ಕುತ್ತು ಆಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು 5 ಐಪಿಎಲ್ ಟ್ರೋಫಿ ಗೆಲ್ಲಿಸಿಕೊಟ್ಟ ಯಶಸ್ವಿ ನಾಯಕ ರೋಹಿತ್ ಶರ್ಮಾ ಅವರನ್ನ ಹಠತ್ತನ್ನೇ ಕೆಳಗಿಳಿಸಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದೇ ಮುಂಬೈ ಇಂಡಿಯನ್ಸ್ಗೆ ಮುಳುವಾಯಿತು. ಈ ಬಾರಿ ಆಡಿದ 12 ಪಂದ್ಯಗಳಲ್ಲಿ ಕೇವಲ 4 ಜಯದೊಂದಿಗೆ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಾಗಿದೆ. ಇದರ ಬೆನ್ನಲ್ಲೇ ಹಾರ್ದಿಕ್ ಕ್ಯಾಪ್ಟನ್ಸಿ ಬಗ್ಗೆ ಅಸಮಾಧಾನದ ಅಲೆ ಎದ್ದಿದೆ. ಪಾಂಡ್ಯ ತೆಗೆದುಕೊಂಡ ಹಲವು ನಿರ್ಧಾರಗಳಿಗೆ ವ್ಯಾಪಕ ಟೀಕೆಗಳು ಕೂಡ ವ್ಯಕ್ತವಾಗಿದೆ. ಮುಂದಿನ ಐಪಿಎಲ್ ಟೂರ್ನಿಗೆ ಕೆಲ ಸೀನಿಯರ್ ಪ್ಲೇಯರ್ಸ್ ಮುಂಬೈ ಇಂಡಿಯನ್ಸ್ ತೊರೆಯುವ ಸಾಧ್ಯತೆ ಇದ್ದು ಪಾಂಡ್ಯ ಕ್ಯಾಪ್ಟನ್ಸಿಗೂ ಮುಂಬೈ ಫ್ರಾಂಚೈಸಿ ಅಂತ್ಯ ಹಾಡಿದ್ರೆ ಅಚ್ಚರಿಯೇನಿಲ್ಲ. ಇನ್ನು ಇದೆಲ್ಲದರ ನಡುವೆ ರೋಹಿತ್ ಶರ್ಮಾರ ಅದೊಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ನಂದು ಇದೇ ಲಾಸ್ಟ್ ಸೀಸನ್ ಅನ್ನುವ ಮಾತನ್ನ ರೋಹಿತ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ತಂಡದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವ ಮಾತುಗಳನ್ನ ಕೂಡ ರೋಹಿತ್ ಹಂಚಿಕೊಂಡಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ವಿಡಿಯೋವನ್ನ ಹಂಚಿಕೊಂಡಿತ್ತು. ಯಾವಾಗ ರೋಹಿತ್ ಈ ರೀತಿ ಹೇಳಿರೋದು ಗೊತ್ತಾಯಿತು, ಆಗಲೇ ಆ ವಿಡಿಯೋವನ್ನ ಡಿಲೀಟ್ ಮಾಡಲಾಗಿದೆ. ಅದೇನೇ ಇರಲಿ, ಮುಂದಿನ ಸೀಸನ್ನಿಂದ ಕೆಲವರು ನಾಯಕತ್ವ ಕಳೆದುಕೊಂಡ್ರೆ ಇನ್ನು ಕೆಲವರು ಐಪಿಎಲ್ಗೆ ಗುಡ್ ಬೈ ಹೇಳುವ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.